कविता कविता हे कविता बने कवि इष्ट निम दारे कायता ಅದೆಷ್ಟು ದಿನ ಅಂತ ನಾವಿರ್ತಿ ತೆರೆಮರೆಯಲ್ಲಿ ಪ್ರೇಮಿಗಳಾಗಿ ಬದುಕಬೇಕು ನೋಡಿ ನಾನೀಗ 3 ತಿಂಗಳ ಗರ್ಭಿಣಿ ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳಿತಾ ಇದೆ ನೋಡಿ ಆದಷ್ಟು ಬೇಗ ನಾವು ಈ ಊರು ಬಿಡುವುದೇ ಒಳ್ಳೆಯದು ಕವಿತಾ ಮುಂದೆ ನಮಗೆ ಹುಟ್ಟುವ ಮಗು ರಾಜನಾಗಿ ಮೆರೆಯಬೇಕಾದರೆ ಈ ಮನೆ ಅಪಾರ ಧನಲಕ್ಷ್ಮಿ ನನ್ನ ಕೈವಶವಾಗಬೇಕು ಹೋಗು ತೆಗೆದುಕೊಂಡು ಬಾ ಕವಿತಾ ಈ ಮನೆಯ ಅಪಾರ ಧನಲಕ್ಷ್ಮಿಯನ್ನು ಸರಿ ಆಯ್ತು ಈಗಲೇ ತೆಗೆದುಕೊಂಡು ಬರ್ತೀನಿ ಯಾಕಂದ್ರೆ ರಮೇಶ್ ಬರುವ ಹೊತ್ತಾಯ್ತು ಇದರಲ್ಲಿ ಈ ಮನೆಯ ಧನಲಕ್ಷ್ಮಿನೇ ತುಂಬಿಕೊಂಡಿದೆ ನಡೆರಿ ಇದನ್ನ ತೆಗೆದುಕೊಂಡು ಇಬ್ರು ಎಲ್ಲಿಯಾದ್ರೂ ಹೋಗೋಣ ಎಲ್ಲಿಗೆ ನಾನೊಬ್ಬನೇ ಹೋಗುತ್ತೇನೆ ನೀನು ಇಲ್ಲಿಯೇ ಬಿದ್ದಿರೋ ಇದನ್ನೇನು ಹೇಳ್ತಾ ಇದ್ದೀರ ನೀವು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ ಮುಂದೆ ಏನು ಮಾಡುವುದನ್ನು ಅದನ್ನು ನೀನೇ ಹೇಳು ಮಾಡುವುದೇನಿದೆ ನೀವು ಹೇದ ದಾರಿಯಲ್ಲೇ ಬಂದು ನಾನು ಈಗಲೇ ಜಯಶಾಲಿ ಆಗಿದ್ದೇನೆ ಇನ್ನೇನಿದ್ರು ನೀವು ನನ್ನ ಮದುವೆ ಆದ್ರೆ ಅಷ್ಟೇ ಸಾಕು ಮದುವೆ ನಾನು ನಿನ್ನನ್ನು ಮದುವೆಯಾಗುವುದೆ ನೋ ಇಂಪಾಸಿಬಲ್ ನಿನ್ನಂತ ನೀತಿಗೆಟ್ಟ ಹೆಣ್ಣನ್ನು ಮದುವೆಯಾಗಲು ಅದೆಂದಿಗೂ ಸಾಧ್ಯವಿಲ್ಲ ಏನು ನೀತಿಗೆಟ್ಟ ಕೆಲಸ ನಾನೇನು ಮಾಡಿದ್ದೀನಿ ಮಗನಂತ ಮೈದನನ್ನು ಇಲ್ಲದ ಅಪವಾದ ಹೊರಸಿ ಮಗಳಂತೆ ಇರುವ ತಂಗಿಯನ್ನು ಹೊರಗೆ ಹಾಕಿ ದೇವರಂತ ಗಂಡನಿಗೆ ಮೋಸ ಮಾಡಿದ ನೀಚ ಹೆಣ್ಣು ನೀನು ಆ ನೀಚತನ ಮಾಡು ಅಂತ ಹೇಳ್ಕೊಟ್ಟವ್ರೆ ನೀವು ತಾನೇ ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿರಲ್ಲ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಪ್ಲೀಸ್ ನೋಡು ಕವಿತಾ ನಾನು ಈ ರೀತಿ ಮಾಡುವುದು ನನ್ನ ಸೇಡಿಗೋಸ್ಕರ ನೀನು ನನ್ನ ಪ್ರೇಮಕ್ಕೆ ಮಾಡಿದ ದ್ರೋಹಕ್ಕೋಸ್ಕರ ನಾನು ಈ ರೀತಿ ಹೇಳುವುದು ಮಾಡುವುದು ನೋಡು ಕವಿತಾ ನೀನು ನಾನು ಹೇಳಿದ ಕೆಲಸ ಚಾಚು ತಪ್ಪದೆ ಮಾಡಿದೆ ಎಂದು ನಿನ್ನನ್ನು ನನ್ನ ಸೂಳೆಯಾಗಿ ಇಟ್ಟುಕೊಳ್ಳುವೆ ವಿನಃ ಹೆಂಡತಿಯಾಗಿ ಮಾತ್ರವಲ್ಲ ನೋಡಿ ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ನೀವು ಹೇಳಿದಾಗೆ ಕೇಳಿಕೊಂಡು ನೀವು ಇತ್ತಲ್ಲಿಗೆ ನಾನೇ ಬಂದಿದ್ದೇನೆ ದಯವಿಟ್ಟು ಈ ರೀತಿ ಮಾತ್ರ ಹೇಳ್ಬೇಡಿ ಪ್ಲೀಸ್ ಲುಕ್ ಕವಿತಾ ನೋಡು ಕಣ್ಣೀರಿನಲ್ಲಿ ಕರುಣೆ ತೋರಿದರೆ ನಿನ್ನನ್ನು ಮದುವೆಯಾಗೋದಿಲ್ಲ ಆದರೆ ಈ ನಿನ್ನ ಹರೆಯದ ಮೈಗೆ ನನ್ನ ಮೈಯಿಂದ ತೃಪ್ತಿಯಾಗುವಷ್ಟು ಸುಖ ನೀಡಬಲ್ಲೆ ಈ ನಿನ್ನ ಮೈಗೆ ನನ್ನ ಮೈಯಿಂದ ಮನತಣಿಸಬಲ್ಲೆ ಅದು ಗಂಡನಾಗಿ ಮಾತ್ರವಲ್ಲ ಮಿಂಡನಾಗಿ ಏನು ಏನು ಹೇಳಿದ್ರಿ ನೀವು ಈ ನಿನ್ನ ಪ್ರೀತಿಯ ಹುಚ್ಚು ಆಸೆ ನನಗೆ ಹಚ್ಚಿ ನನ್ನ ದೇಹದ ಸುಖನ ಉಂಡು ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿರಲ್ಲ ಸರಿನಾ ಇದು ಈಗ ನನ್ನ ದೇಹನ ಉಂಡು ಈಗ ನೋಡಿದ್ರೆ ಇದು ಕಾಮ ತುಂಬಿದ ದೇಹದ ಹೊಳೆ ಅಂತ ನನ್ನ ಮಾತಾಡ್ತೀರಾ ಹೌದು ನೀನು ಕಾಮದ ಹೊಳೆ ಅಂತಾನೆ ಆ ದಡದಿಂದ ಈ ದಡದವರೆಗೆ ಹರಿದು ಬಂದದ್ದು ನೀನು ಸಮುದ್ರವಾಗಿದ್ದರೆ ನಿನ್ನ ಗಂಡನಿಗೆ ದೇಹ ಸುಖ ಕೊಟ್ಟು ಸುಮ್ಮನೆ ಇರುತ್ತಿದ್ದೆ ಲೋಪರ್
ದೇವರಂತ ನನ್ನ ಗಂಡನಿಗೆ ಮೋಸ ಮಾಡು ಅಂತ ಹೇಳಿ ಮಗನಂತಿರುವ ನನ್ನ ಮೈದುನಿಗೆ ಅವನಿಂದ ವರ ಹಾಕು ಅಂತ ಹೇಳಿ ಈಗ ನೋಡಿದ್ರೆ ನನ್ನ ಸೂಳೆಯಾಗಿ ನನ್ನ ಕಾಲು ಕೆಳಗೆ ಬಿದ್ದಿರೋ ಅಂತ ಹೇಳ್ತೀನೋ ದೇವರಂತ ಗಂಡ ಮಗನಂತೆ ಮೈದುನ ಎಂಬುದು ನಿನ್ನ ನರನಾಡಿಗಳಲ್ಲಿ ಬೆರೆತಿದ್ದಾರೆ ನಾನು ಹೇಳಿದ ಹಾಗೆ ನೀನು ಸೀರೆ ಬಿಚ್ಚಿ ಕುಣಿಯುತ್ತಿರಲಿಲ್ಲ ಸತಿ ಸಾವಿತ್ರಿಯರಂತೆ ನೀನು ಗಂಡನ ಪಾದ ಪೂಜೆಯಲ್ಲಿ ತಲ್ಲೀನನಾಗಿರುತ್ತಿದ್ದೆ ಕವಿತಾ ನೀನು ಚಂಚಲೆ ಚಂಚಲೆರೆಂದಿದ್ದರು ಮಿಂಡನನ್ನು ಇಟ್ಟುಕೊಳ್ಳುವ ಸೂಳೆ ಸತಿ ಸಾವಿತ್ರಿ ಅಂತ ಬಾಳಬೇಕಾದ ನನ್ನನ್ನ ನನ್ನ ಗಂಡನ ಬಗ್ಗೆ ಇಲ್ಲ ಸಲದ ವಿಷ ಬೀಜ ನನ್ನ ತಲೆಯಲ್ಲಿ ಬೆತ್ತಿ ನನ್ನನ್ನ ಕೆಟ್ಟವಳನ್ನಾಗಿ ಮಾಡಿದವನು ನೀನೇ ತಾನೇ ಏಯ್ ಇದೇ ರೀತಿ ಎಷ್ಟು ಹೆಣ್ಣುಮಕ್ಕಳ ಜೀವನನ ನೀನು ಹಾಳು ಮಾಡಬಹುದು ಆದ್ರೆ ನಿನ್ನನ್ನ ಮೊದಲೇ ಈ ಭೂಮಿಯಿಂದಲೇ ಓಡಿಸಬೇಕು ಅಂದಾಗಲೇ ನನ್ನ ಆತ್ಮಕ್ಕೆ ತೃಪ್ತಿ ಸಿಗೋದು ಏನು ಈ ನಿನ್ನ ಮಿಂಡನನ್ನು ಭೂಮಿಯಿಂದ ಹೊಡೆದೋಡಿಸಿ ಈ ಊರಿಗೆ ಸೂಳೆಯಾಗಿ ತೃಪ್ತಿ ಪಡಬೇಕೆ ನಿನ್ನಂತ ನೀಚನನ್ನ ಇನ್ನು ಮಾತಾಡಕ್ ಬಿಟ್ರೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇರ್ತೀಯ ಮೊದಲು ನಿನ್ನ ಜೀವಂತ ಉಳಿಸಬಾರದು ಈ ಬೇಟೆ ನನ್ನದು ನಿನ್ನ ಹಾಗೆ ನನ್ನ ಮನೆಯಲ್ಲಿದ್ದ ಹಣ ಒಡವೆ ಆಭರಣಗಳನ್ನೆಲ್ಲ ಕದ್ದುಕೊಂಡು ಬಂದು ಬಿಟ್ಟಿದ್ದಾನೆ ಆರ್ಸಿಗಳಿಗೆ ಕೊಂಡು ವೆರಿ ಗುಡ್ ಕವಿತಾ ವೆರಿ ಗುಡ್ ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ಈ ನಿನ್ನ ಮನೆ ಅಪಾರ ಧನಲಕ್ಷ್ಮಿ ನನ್ನ ಕೈವಶ ಮಾಡಿದೆ ಶಬಾಷ್ ಕವಿತಾ ಶಬಾಷ್ ಆದರೆ ನಾನು ನಿನ್ನ ಮೇಲೆ ಇಟ್ಟಿರುವ ಗೌರವಕ್ಕೆ ನಿನಗೆ ಕೊಡುವೆನು ಸಾವು ಎಂಬ ಅತಿ ದೊಡ್ಡ ಬಹುಮಾನ ನೋಡು ಕವಿತಾ ನಿನ್ನನ್ನು ಬದುಕಲು ಬಿಟ್ಟರೆ ನನಗೆ ಉಳಿಗಾಲ ತಪ್ಪಿದ್ದಲ್ಲ ಸ್ವೀಕರಿಸು ಈ ಕಣ್ವರ್ ಲಾಲನ ಗುಂಡೆ ಪಾಪಿಗಳ ಕೊನೆಗೂ ಮೋಸದಿಂದ ನನ್ನ ಜೀವನೇ ಬಲೆ ತೆಗೆದುಕೊಂಡ್ರಲ್ಲ ಕಣ್ವರ್ ರಮೇಶ ಈ ಕಡೆನೆ ಬರುವಂತೆ ಕಾಣುತ್ತಿದೆ ಮುಂದೆ ನಾನು ನೋಡಿದ್ರು ಬಾ ಬಾ ಬೇಗನೆ ರಮೇಶ ನಿನ್ನ ಸತಿಯನ್ನು ನನ್ನ ಬಲೆಗೆ ಹಾಕಿಕೊಂಡು ಈ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿನ್ನ ಮನೆಯ ಅಪಾರ ಧನಲಕ್ಷ್ಮಿಯನ್ನು ಅಪಹರಿಸಿಕೊಂಡು ಹೋಗುವೆ ಹೇಗಿದೆ ಈ ಕಣ್ವರ್ ಲಾಲನ ಸೇಡಿನ ದುರಂತ ಕವಿತಾ 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 ಹಾ ಇದೇನು ನಿನ್ನ ಎದೆಯಲ್ಲಿ ರಕ್ತ ಏನಾಯ್ತು ಹೇಳ ಕವಿತಾ ಏನ ಅಂತ ನಿಮಗೆ ಮೋಸ ಮಾಡ್ದ ಈ ಪಾಪಿನ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿನ್ನ ತಮ್ಮ ಹಾಗೂ ನಿನ್ನ ತಮ್ಮನ ಹೆಂಡತಿನ ಇಲ್ಲದ ಅಪವಾದನ್ನು ಹೊರಿಸಿ ಈ ಕಣ್ವರ್ ಮತ್ತು ಅವನ ರುದ್ರ ಮಾತು ಕೇಳಿ ಅವರಿಂದ ಮನೆಯಿಂದ ಹೊರಹಾಕಿದ ಪಾಪಿ ರೀ ನಾನು ಪಾಪಿ ರೀ ನಿನ್ನ ತಮ್ಮ ಹಾಗೂ ನನ್ನ ತಂಗಿ ಯಾವ ತಪ್ಪು ಮಾಡಿಲ್ಲ ರೀ ಅವರು ನಿರಪರಾಧಿಗಳು ನಾನೇ ರೇ ಪಾಪಿ ಪಾಪಿ ನಾನೇ ಈ ರೀತಿ ಪಾಪ ಮಾಡಿದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟ ದಯವಿಟ್ಟು ಈ ಪಾಪಿನ
ಕ್ಷಮಿಸ್ರಿ. ಮೋಸ ಮಾಡಿದೆ ಕವಿತಾ, ಇದಂತ ಮೋಸ ಮಾಡಿದೆ. ಅಯ್ಯೋ ವಿಧಿಯೇ, ಕಲ್ಮಸ ಇಲ್ಲದ ನೀರಿನಂತಿರುವ ನನ್ನ ತಮ್ಮನನ್ನು ನನ್ನ ಕೈಯಿಂದ ಹೊರ ಹಾಕಿಸಿದ ಮಹಾಪಾಪಿ ನೀನು. ತಮ್ಮ ಇದು ಆಸ್ತಿ ಅಲ್ಲ, ನಿನ್ನದು ತಮ್ಮ, ನಿನ್ನದು ಇದು, ನಿನ್ನ ಸ್ವತ್ತು ತಮ್ಮ. ನೀ ಇದ್ದಲ್ಲಿಗೆ ಬರುವೆ ತಮ್ಮ, ನೀ ಇದ್ದಲ್ಲಿಗೆ ಬರುವೆ. ಇನ್ಸ್ಪೆಕ್ಟರ್, ತನ್ನ ಹೆಂಡತಿಯನ್ನು ಕೊಂದು ತಮ್ಮನ ಮೇಲೆ ಸೇಡು ತೀರಿಸಿಕೊಂಡ ಇವನನ್ನು ಅರೆಸ್ಟ್ ಮಾಡ್ರಿ. ಬದಮಾಸನನ್ನು ಗೌಡ್ರಿ, ನೀವೇಕೆ ಚಿಂತಿಸಬೇಡ್ರಿ. ಈ ಮಗನನ್ನು ಟೆಷನ್ನಲ್ಲಿ ಕರೆದುಕೊಂಡು ಹೋಗಿ ಚೆನ್ನಾಗಿ ಒದ್ದು ಬುದ್ಧಿ ಕಲಿಸುತ್ತೇನೆ. ಅಯ್ಯೋ ಇದೇನು ಗೌಡ್ರಿ, ನಾನು ನನ್ನ ಹೆಂಡತಿಯನ್ನು ಅನುಕೂಲ ಮಾಡುತ್ತೇನೆ? ಇಲ್ಲ, ಈ ಎಲ್ಲ ನೀವು ಮಾಡಿದ ಮೋಸದ ತಂತ್ರ. ಲೇ ಗೌಡ, ನೀ ಮಾಡಿದ ತಂತ್ರ ಮಂತ್ರ ಆಡಲು ನನ್ನ ತಮ್ಮ ಬಂದೇ ಬರುತ್ತಾನೆ. ನೀವು ಮಾಡಿದ ಕುತಂತ್ರವನ್ನು ಬೇಲಿಗೆಳೆದು ನಿಮ್ಮ ನಾಟಕಕ್ಕೆ ನಾಂದೇ ಅಡೆ ಆಡುತ್ತಾನೆ. ರಮೇಶ, ನಿನ್ನನ್ನು ಅಲ್ಲಿಯವರೆಗೆ ಬದುಕಲು ಬಿಟ್ಟರೆ ತಾನೇ ನೀನು ಆ ಕಾರ್ಯ ಮಾಡುವುದು? ಇನ್ಸ್ಪೆಕ್ಟರ್, ಎಳೆದುಕೊಂಡು ಹೋಗಿ ಈ ಮಗನನ್ನು ನಾಕ ಪಿನ್ನಲಾಕಿ ಒದ್ದು ಬುದ್ಧಿ ಕಲಿಸಿ. ಇನ್ಸ್ಪೆಕ್ಟರ್, ಇವನನ್ನು ಅರೆಸ್ಟ್ ಮಾಡಿ. ಅಯ್ಯೋ ದೇವ್ರಿ, ಎಂತ ಪರಿಸ್ಥಿತಿ ತಂದೆ ದೇವ ನಮ್ಗೆ. ಲೇ, ಕೆಟ್ಟ ರಕ್ತಕ್ಕೆ ಹುಟ್ಟಿದ ಮಕ್ಕಳೇ, ಜೈಲಿನಿಂದ ಹೊರಬಂದು ನೋಡಿಕೊಳ್ಳುತ್ತೇನೆ, ಹೋಗಿ ಬರುತ್ತೇನೆ. ಕುಣಿಸೋನುವಲ್ಲಿ ಕುಂತೋ ನಿಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರಿ ಹಂಗೆ ಬರೆದಂಗೆ ಎಲ್ಲ ನಡೆದವ್ರದ್ದು ಮುಂದೆ ಬರೆದಂಗೆ ಎಲ್ಲಿ ಬೆಲೆಯಲ್ಲ. ಅಂದ ಮೇಲೆ ಈ ಊರಲ್ಲಿ ನಮ್ಮನ್ನಾರು ಎದುರು ಹಾಕಿಕೊಳ್ಳಬಾರದು. ನಮ್ಮನ್ನು ಎದುರು ಹಾಕಿಕೊಂಡವರೆಲ್ಲ ಎದುರು ಹಾಕಿಕೊಂಡ್ರೆ ಏನಾಗುತ್ತದೆ ಎಂದು ಇವನನ್ನು ನೋಡಿ ತಿಳಿದುಕೊಳ್ಳಲಿ ಜನ. ನಮ್ಮನ್ನು ಎದುರು ಹಾಕಿಕೊಂಡರೆ ಸುಡುಗಾಡೇ ಗತಿ.